ಸುಮ್ಮನೆ ಯಾರೋ ಮಾತಾಡ್ತಾರೆ ಮುಖ್ಯಮಂತ್ರಿಗಳ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಯಾರು ಹೇಳಿದ್ದಾರೆ ಪಕ್ಷ ಹೇಳಿದ್ಯಾ ಶಾಸಕರು ಹೇಳಿದಾರಾ ಕೇಂದ್ರ ನಾಯಕರು ಹೇಳಿದಾರಾ ಮುಖ್ಯಮಂತ್ರಿ ಬದಲಾವಣೆ ಅಂತ ಪ್ರಶ್ನೆ ಎಲ್ಲೂ ಉದ್ಭವನೆ ಆಗಿಲ್ಲ ಸೃಷ್ಟಿ ಕೆಲವು ಪತ್ರಿಕೆಗಳಲ್ಲಿ ಟಿವಿನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳಿ 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 ಇದು ಅದೆಲ್ಲರಕ್ಕಿಂತ ಜಾಸ್ತಿ ಮಾ ಹೇಳ್ತಿರೋದು ಮನ್ನೆ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ ನಂತರ ಆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅವರಿಗೆ ಕಣ್ಣು ಹಾಗಾಗಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಸ್ಥಾನ ಕಳ್ಕೊತಾರೆ ಮುಖ್ಯಮಂತ್ರಿ ಸ್ಥಾನ ಕಳ್ಕೊತಾರೆ ಅಂತ ಅವರು ಹೇಳಿ 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 ಅವರಿಗೆ ಅಭ್ಯಾಸ ಆಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗಲ್ಲ ಯಾರಿ ಮಾತುಗಳು ಬರ್ತಾ ಇದೆ ಅಂತ ಹೇಳಿದನಲ್ಲ ನಾನು ಅದಕ್ಕೋಸ್ಕರ ಹೇಳಿದೆ ಈಗ ಮತ್ತೆ 10 ಒಂದು ಮಾತಿನ 10 ಸರಿ ಹೇಳಿದ್ರೆ ಸಿದ್ದರಾಮಯ್ಯನವರು ಅದನ್ನ ಜನ ನಂಬುತ್ತಾರೆ ಅಂತ ಈ ಸೃಷ್ಟಿ ಮಾಡ್ತಿದ್ದಾರೆ ಅವರು ಮುಖ್ಯಮಂತ್ರಿ ಬದಲಾವಣೆ ಮುಖ್ಯ ಯಾರು ಹೇಳಿದ್ರು ಅದಕ್ಕೆ ಹೇಳಿ ಬಿಜೆಪಿ ಕೇಂದ್ರ ನಾಯಕರು ಹೇಳಿದಾರ ಕರ್ನಾಟಕ ರಾಜ್ಯದ ಶಾಸಕರು ಹೇಳಿದ್ದಾರೆ ಬಿಜೆಪಿ ಅವರು ಪಕ್ಷ ಹೇಳಿದ್ಯಾ ಯಾರು ಹೇಳಿಲ್ಲಲ್ಲ ಕೆಲಸ ಚೆನ್ನಾಗಿ ನಡೆಯುತ್ತೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ರಾಜ್ಯದಲ್ಲಿ ಚೆನ್ನಾಗಿ ಆಗ್ತಾ ಇದೆ ಅಂತ ಕಾರಣಕ್ಕೇನೆ ಲೋಕಸಭೆ ನಮಗೆ 25 ಸೀಟ್ ಗೆಲ್ಲಿಸಿದ್ರು ಮೊನ್ನೆ ನಡೆದಂತ ಉಪಚುನಾವಣೆಯಲ್ಲಿ ಕೂಡ ನಾವು 17 ರ 14 ಸ್ಥಾನ ಗೆದ್ದಿದ್ದೀವಿ ಹಾಗಾಗಿ ಗ್ರಾಮ ಪಂಚಾಯತಿ ಚುನಾವಣೆ ನಿರೀಕ್ಷೆ ಮೀರಿ ಗೆದ್ದಿದ್ದೀವಿ ಜನ ನಮ್ಮ ಬೆಂಬಲ ಕೊಟ್ಟೆ ಕೊಡ್ತಿದ್ದಾರೆ ಹಾಗಾಗಿ ಬಿಜೆಪಿ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಅತೃಪ್ತಿ ಅಂತ ಪ್ರಶ್ನೆ ಇಲ್ಲ ಬದಲಾವಣೆ ಯಾವ ಕಾರಣಕ್ಕೂ ಆಗಲ್ಲ ಈ ಅನೇಕರಿಗೆ ಹಗಲು ಕನಸು ಬಿಡುತ್ತೆ ಸಿದ್ದರಾಮಯ್ಯನವರಿಗೂ ಅದೇ ರೀತಿ ಹಗಲು ಕನಸು ಕುಮಾರಸ್ವಾಮಿಗೂ ಹಗಲು ಕನಸು ಮೊನ್ನೆ ತಾನೆ ಸಿದ್ದರಾಮಯ್ಯನವರು ಹೇಳಿದ್ರು ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅವರ ಪಕ್ಷ ಹೇಳಿದ್ಯಾ ಶಾಸಕರು ಹೇಳಿದಾರಾ ಹೋಲಿ ಅವರ ಪಕ್ಷದಲ್ಲಿ ಇಬ್ಬರು ಮೂರು ಜನ ನಾಯಕರು ಗುಂಪುಗಳಿದಾವಲ್ಲ ಸಿ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಖರ್ಗೆ ಇವರ್ಯಾರು ಹೇಳಿದಾರ ಇವರೇ ಸ್ವಯಂ ಘೋಷಿತ ಮುಖ್ಯಮಂತ್ರಿ ನಾನೇ ಮುಂದಿನ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಅದೇ ರೀತಿ ಮಾನ್ಯ ಕುಮಾರಸ್ವಾಮಿಗಳು ಹೇಳ್ತಿದ್ದಾರೆ 2023 ಕ್ಕೆ ಮತ್ತೆ ನಮ್ಮ ಸರ್ಕಾರ ಇವರಿಬ್ಬರಿಗೂ ಕೂಡ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯನವರಿಗೆ ಹಗಲು ಕನಸು ಅವರು ಈ ಜನ್ಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲ್ಲ ಈ ಜನ್ಮದಲ್ಲಿ ಕರ್ನಾಟಕದಲ್ಲಿ